ನಮಸ್ಕಾರ ವೀಕ್ಷಕರೇ ಗುಜರಾತ್ ವಿಧಾನಸಭೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ ಅಂಚೆ ಮತಗಳ ಬಳಿಕ ಇ ವಿ ಎಂ ಮತಗಳ ಮತ ಎಣಿಕೆ ಆಗುತ್ತೆ ಸದ್ಯದ ಮಾಹಿತಿಯ ಪ್ರಕಾರ ಅಂಚೆ ಮತಗಳ ಎಣಿಕೆಯಲ್ಲಿ ಬಿ ಜೆ ಪಿ ಬರೋಬ್ಬರಿ ಐವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಕಾಂಗ್ರೆಸ್ ಕೇವಲ ಹನ್ನೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಆಮ್ ಆದ್ಮಿ ಪಾರ್ಟಿ ಕೇವಲ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಉಳಿದವರು ಯಾರು ಕೂಡ ಇತರ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಲ್ಲ ಬಿ ಜೆ ಪಿಗೆ ಅಂಚೆ ಮತಗಳ ಎಣಿಕೆಯಲ್ಲಿ ಆರಂಭಿಕ ದೊಡ್ಡ ಮುನ್ನಡೆ ಬಿ ಜೆ ಪಿ ದಾಖಲೆಯ ಪ್ರಮಾಣದಲ್ಲಿ ಸೀಟುಗಳನ್ನು ಗೆಲ್ಲಬಹುದು ಗುಜರಾತ್ನಲ್ಲಿ ಎನ್ನುವಂತಹ ಲೆಕ್ಕಾಚಾರ ಚುನಾವಣೋತ್ತರ ಅಂಕಿಅಂಶಗಳಿಂದ ಸಿಕ್ಕಿದೆ ಆರಂಭಿಕ ಮುನ್ನಡೆಗಳು ಈಗ ಆಗಿರುವಂಥದ್ದು ಕೇವಲ ಅಂಚೆ ಮತಗಳ ಎಣಿಕೆ ಆರಂಭ ಅಷ್ಟೇ ಅಂಚೆ ಮತಗಳು ಮುಗಿದ ಬಳಿಕ ರಿಯಲ್ ಫೈಟ್ ಶುರುವಾಗುವಂಥದ್ದು ಇ ವಿ ಎಮ್ ಇ ವಿ ಎಮ್ ಮೆಷಿನ್ ಅಲ್ಲಿ ಬರುವಂತಹ ಮತಗಳು ಯಾರ ಕಡೆಗೆ ದೊಡ್ಡ ಪ್ರಮಾಣದಲ್ಲಿ ವಾಲುತ್ತೆ ಅಂಥೇಳಿ ನೋಡಬೇಕು ಕೆಲ ಹೊತ್ತು ಬೇಕಾಗತ್ತೆ ಇ ವಿ ಎಮ್ನ ಮತಗಳ ಎಣಿಕೆಯ ಆರಂಭದ ಬಳಿಕ ಯಾರಿಗೆ ಮುನ್ನಡೆ ಸಿಗುತ್ತೆ ಅಂಥೇಳಿ ಸದ್ಯದ ಅಂಕಿಅಂಶದ ಪ್ರಕಾರ ಸದ್ಯದ ಮಾಹಿತಿ ಪ್ರಕಾರ ಬಿ ಜೆ ಪಿ ಐವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅಂಚೆ ಮತಗಳ ಎಣಿಕೆಯಲ್ಲಿ